ನೆರೆ ಪೀಡಿತ ಬೆಳಗಾವಿಯಲ್ಲಿ ರೈತರ ಕಷ್ಟ ಏನು ಅಂತಕ್ಕಂಥದ್ದು ಪಾಪ ಅವ್ರಿಗೇ ಗೊತ್ತು. ಒಂದು ಕಡೆ ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಪ್ರವಾಹದಿಂದಾಗಿ, ನೆರೆಯಿಂದಾಗಿ ಅವರು ಕಟ್ಟಿದಂತಹ ಮನೆ, ಅವರ ಜಮೀನು, ಆಸ್ತಿ ಪಾಸ್ತಿ ಎಲ್ಲವನ್ನ ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರ ಬದುಕು ಅಕ್ಷರಶಃ ಮೂರಾಬಟ್ಟಿ ಆಗಿಬಿಟ್ಟಿದೆ. ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರದಿಂದ ಸರಿಯಾಗಿ ಪರಿಹಾರ ಕೂಡ ಸಿಗ್ತಾ ಇಲ್ಲ. ಇದೇ ಹೊತ್ತಲ್ಲೇ ರಕ್ತ ಹೀರ್ತಿವೆ ಸಾಲ ಕೊಟ್ಟಂತಹ ಸಂಸ್ಥೆಗಳು, ಸಾಲ ಕಟ್ಟದ ರೈತರ ಟ್ರ್ಯಾಕ್ಟರ್ಗಳನ್ನು ಜಪ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸವದತ್ತಿ ತಾಲೂಕಿನ ಕಡಬಿ ಶಿವಾಪುರದಲ್ಲಿ ಬಾಳಪ್ಪ ಮತ್ತು ರಾಮಪ್ಪ ಅನ್ನೋ ಇಬ್ಬರು ರೈತರು ಹಿಂದೂಜಾ ಫೈನಾನ್ಸ್ನಿಂದ ಸಾಲ ಪಡೆದಿದ್ದರು, ಆದರೆ 3 ತಿಂಗಳಿಂದ ಲೋನ್ ಅನ್ನು ಕಟ್ಟಿರಲಿಲ್ಲ. ಇತ್ತ ಪ್ರವಾಹದ ಹಿನ್ನೆಲೆಯಲ್ಲಿ ಸಾಲ ವಸೂಲಾತಿಗೆ 3 ದಿನಗಳ ಹಿಂದಷ್ಟೇ ತಾತ್ಕಾಲಿಕ ತಡೆ ನೀಡಿದ್ದ ಜಿಲ್ಲಾಧಿಕಾರಿ, ಆದರೆ ಅದ್ಯಾವುದಕ್ಕೂ ಕ್ಯಾರೆ ಎನ್ನದೆ ಜಮೀನಿಗೆ ನುಗ್ಗಿ 2 ಟ್ರ್ಯಾಕ್ಟರ್ಗಳನ್ನು ಜಪ್ತಿ ಮಾಡ್ಕೊಂಡು ಹೋಗಿದ್ದಾರೆ.